ಮಿಸ್ಟರ್ ಬಾಲಚಂದ್ರ, ಪ್ರಾಣಿಗಳನ್ನು ಹಿಡಿಯೋಕೆ ನನಗೆ ಯಾವ ಸಲಕರಣೆನೂ ಬೇಕಾಗಿಲ್ಲ. ಸುಮ್ಮನೆ ಪುಣ್ಯಕೋಟಿ ಅಂತ ನನ್ನ ಹೆಸರು ಹೇಳಿದ್ರೆ ಸಾಕು, ಪಾಪದ ಪ್ರಾಣಿಗಳು ತಾವಾಗೆ ಬಂದು ನನ್ನ ಬೋನಕ್ಕೆ ಬೀಳುತ್ತವೆ. ಮಿಸ್ಟರ್ ಪುಣ್ಯಕೋಟಿ, ಉದರ ನಿಮಿತ್ತಂ ಬಹುಕೃತ ವೇಷಂ ಅಂತಾರೆ. ನೀವು ಮಾಡೋದು ಹಣಕ್ಕೋಸ್ಕರನೇ, ನಾವು ಮಾಡೋದು ಹಣಕ್ಕೋಸ್ಕರನೇ. ಇದರ ಮಧ್ಯೆ ಪೌರುಷದ ಮಾತೇ ಆಗ್ಬೇಕು. ಹಣ ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳಿ. ಇಂಥ ಕಳ್ಳ ವ್ಯಾಪಾರದಲ್ಲೇ ಯಾವಾಗಲೂ ಲೆಕ್ಕಾಚಾರ ಸರಿಯಾಗಿರೋದು. ನಿಮ್ಮ ಮೇಲೆ ನಂಬಿಕೆ ಇದೆ, ಪ್ರಾಣಿಗಳನ್ನ ತಗೊಂಡು ಹೋಗಿ. ಓಕೆ. ಲಾರಿ ಏನಿದೆ ಅಂತ ಹೇಳಿತಾನೆ ಮಿಸ್ಟರ್ ಪುಣ್ಯಕೋಟಿ. ನೀವು ಮಾಮೂಲು ಕೊಟ್ಟಿದ್ದು, ಅದನ್ನ ತಗೊಂಡು ನೀವು ಈ ರೀತಿ ಕೇಳೋದು ವ್ಯವಹಾರ ಧರ್ಮ ಅಲ್ಲ. ನಾನು ಹಣ ತಗೊಂಡಿದ್ದು ನಿಮ್ಮ ಸಂತೋಷಕ್ಕಾಗ್ಲಿ ಅಥವಾ ನನ್ನ ಕೊರತೆಗಳನ್ನು ತೀರಿಸಿಕೊಳ್ಳಕ್ಕಾಗ್ಲಿ ಅಲ್ಲ ಮಿಸ್ಟರ್, ನಿಮ್ಮನ್ನು ಮಾಲ್ ಸಮೇತ ಹಿಡಿಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರನೇ. ಸುಭಾಷ್ ಫಾರೆಸ್ಟ್ ಆಫೀಸರ್, ನೀವು ಹೀಗೆ ಮಾಡ್ತೀರಾ ಅಂತ ಅನುಮಾನ ಬಂದೆ ನಾನು ನಿಮ್ಮ ಮೇಲೆ ಒಂದು ಕಣ್ಣಿಟ್ಟಿದ್ದೆ. ಆಫ್ಟರ್ ಆಲ್, ಮನುಷ್ಯನ ಹಿಡಿಯೋ ನೀವೇ ಇಷ್ಟೊಂದು ಹುಷಾರಾಗಿರ್ಬೇಕಾದ್ರೆ ಕಾಡು ಪ್ರಾಣಿಗಳನ್ನ ಬೇಟೆಯಾಡೋ ನಾವೆಷ್ಟು ಹುಷಾರಾಗಿರ್ತೀವಿ ಅಂತ ಸ್ವಲ್ಪ ಯೋಚಿಸಿ. ಕಾಡಿನ ಸಂಪತ್ತನ್ನು ದೋಚುವ ನಿಮ್ಮಂತ ಕದೀಮರ ಮೇಲೆ ಫಾರೆಸ್ಟ್ ಆಫೀಸರ್ ಆಗಿ ನಾನು ಒಂದ್ ಕಣ್ಣಿಟ್ಟೇ ಇದ್ದೀನಿ ಮಿಸ್ಟರ್. ಈಗ ನೀವು ಹಾಗೆ ನನ್ನ ಕೈಗೆ ಸಿಕ್ಕಾಕೊಂಡ್ರಿ. ಅಯ್ಯೋ ಹುಚ್ಚಪ್ಪ, ಸಿಕ್ಕಾಕೊಂಡಿದ್ದು ನಾವ ಇಲ್ಲ ನೀನ? ನಿನಗೆ ಬೇಕಾದ್ರೆ ಇನ್ನೂ ಹಣ ತಗೋ, ಆದ್ರೆ ಈ ತರ ಹಠ ಮಾಡಿ ನಿನ್ನ ಸಾವಿಗೆ ನೀನೇ ಕಾರಣ ಆಗ್ಬೇಡ. ನೀನು ಪ್ರಾಣಿಗಳನ್ನ ರಕ್ಷಿಸೋನು, ನಾವು ಅದನ್ನ ಹಿಡಿಯೋರು. ಮೂಕ ಪ್ರಾಣಿಗಳು ಹೇಗೆ ಗೊತ್ತಾಗುತ್ತೆ? ನಮ್ಮಿಬ್ರಲ್ಲಿ ಯಾರೇ ಸಿಕ್ಕಾಕೊಂಡ್ರು ಅದು ನಮ್ ಜೀವನ ತೆಗೆಯುತ್ತೆ. ಹಾಗೇನೆ ನನ್ನ ಕೈಯಲ್ಲಿರೋ ಪಿಸ್ತೂಲ್ ಕೂಡ, ಯಾರನ್ನೇ ಸುಟ್ರು ಜೀವ ಹೋಗುತ್ತೆ. ಆಮೇಲೆ ಕರೆಕ್ಟ್ ಸರ್, ದಿನ ದಿನಕ್ಕೂ ಕಾಡಲ್ ಪ್ರಾಣಿಗಳು ಕಡಿಮೆ ಆಗ್ತಾನೆ ಇದೆ. ಹಾಗೊಂದ್ ವೇಳೆ ಆ ಪ್ರಾಣಿಗಳು ಸತ್ತಿದ್ರೆ ಅದ್ರ ಬಾಡಿ ಆದ್ರೂ ನಮಗೆ ಸಿಗ್ಬೇಕಾಗಿತ್ತು. ನೋ, ಅದು ಸಿಕ್ತಿಲ್ಲ. ಅಂದ್ಮೇಲೆ ಆ ಕಾಡಲ್ಲಿ ಪ್ರಾಣಿಗಳನ್ನ ಯಾರೋ ಕದೀತಿದ್ದಾರೆ. ಅದಕ್ಕೆ ಅಡ್ವಾನಿಂದ ನಮ್ಮ ರೇಂಜಸ್ ನ ಉಪಾಯವಾಗಿ ಕೊಲ್ತಾನೂ ಇದ್ದಾರೆ. ನೌ ಹೂ ಇಸ್ ಗೋಯಿಂಗ್ ಟು ಆಪರೇಟ್ ದಿಸ್ ಮಿಷನ್? ಸರ್, ಜೈಸಿಮಾ. ಯು ಆರ್ ಕರೆಕ್ಟ್. ಮಿಸ್ಟರ್ ಜೈಸಿಮಾ, ವಿಷಯ ಎಲ್ಲ ನಿಮಗೆ ಗೊತ್ತಾಗಿರ್ಬೋದು. ಎಸ್, ಇದರಲ್ಲಿ ಎಲ್ಲ ಡೀಟೇಲ್ಸ್ ಇದೆ. ಸರ್, ನೀವು ನನ್ನ ಮೇಲೆ ಇಟ್ಟರು ಭರವಸೆನ ನಾನು ಖಂಡಿತ ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ವಿಘ್ನೇಶ್ವರ, ನಾನು ತಗೊಂಡಿರೋ ಈ ಜವಾಬ್ದಾರಿನಲ್ಲಿ ನನಗೆ ಜಯ ಸಿಕ್ಕೋ ಹಾಗೆ ನನ್ನ ಜೊತೆಲೆ ಇದ್ ಕಾಪಾಡು. ಒಳಗಡೆ ಇರಬೇಕಾದ್ದು ಹೊರಗಡೆ ಬಂದಾಗಿದೆ. ಒಳಗಡೆ ಇರಬೇಕಾದ್ದು ಹೊರಗಡೆ ಅಂದ್ರೆ ಬೋನ್ ಒಳಗಡೆ? ಬೋನ್ನಲ್ಲ ಏನ್ ಸರ್ ಹೀಗೆ ಹೇಳ್ತಿದ್ರ? ಇನ್ನ ಸುಮ್ಮನೆ ಇದ್ರೆ ಕೆಟ್ಟ ಕೆರ ಇದ್ದೀನಿ ಅಷ್ಟೇ, ಎಲ್ಲ ನಾನೇ ಹೇಳ್ಬಿಡ್ತೀನಿ ಸರ್. ನಾನೇ ನಿಮ್ ಡ್ರೈವರ್, ಕುಕ್ಕರ್, ಕ್ಲೀನರ್, ಡ್ರೈ ಕ್ಲೀನರ್, ಆಲ್ ಇನ್ ಒನ್, ಲೈಕ್ ಜಾಮ್ ಬಟರ್ ಬನ್. ಮೈ ನೇಮ್ ಇಸ್ ಗ್ರೇಟ್ ಸಿಂಹ. ವಾಟ್? ನೀವು ಗುರು ಜಯಸಿಂಹ? ನಾನು ಶಿಷ್ಯ ನರಸಿಂಹ. ನಿಮ್ಮ ಹೆಸರು ಹೇಳಿದ್ರೇನೆ ಎಲ್ಲರೂ ಹೆದರ್ತಾರೆ ಸರ್. ನನ್ನ ಹೆಸರಿರಲಿ, ನಾನು ನೋಡಿದ್ರು ಯಾರು ಹೆದರಕ್ಕಿಲ್ಲ ಸರ್. ಸೊ ಕಾಳದಿರೋ ಜಿಂಕೆ, ಮೊಲ, ನವಿಲು ಇಂಥ ಕ್ರೂರ ಪ್ರಾಣಿಗಳಾರು ಹೆದರ್ಲಿ ಅಂತ ನರನ ಕಟ್ ಮಾಡಿಕೊಂಡು ಸಿಂಹನ ಉಳಿಸ್ಕೊಂಡೆ ಸರ್. ನರಸಿಂಹ ಮೈನಸ್ ನರ ಈಸ್ ಈಕ್ವಲ್ ಟು ಸಿಂಹ. ಹಾಗಾದ್ರೆ ನಿಮ್ಮ ನೋಡಿದ ತಕ್ಷಣ ಜಿಂಕೆ ಮಲಗಳೆಲ್ಲ ಹೆದರ್ಕೊಂಡು ಓಡ್ಬಿಡುತ್ತಾ? ಏನ್ ಸರ್ ಹಿಂಗಂತೀರಾ? ನಾನೊಂದ್ಸಲ ನಮ್ ಜಾನಿ ಕಚ್ಚಿಬಿಡುತ್ತೆ. ಜಾನಿ ಅಂದ್ರೆ ಅವನೇ ದೊಡ್ಡ ರೌಡಿನ ಸರ್? ರೌಡಿ ಪರೋಡಿ ಮೇಲ್ ನೋಡಿ. ಅಯ್ಯಪ್ಪ, ಏನ್ ಸರ್ ಇದು? ಹೆಂಡತಿ ಮಕ್ಕಳ ಜೊತೆ ಬರೋದ್ ಬಿಟ್ಟು ಕೋತಿ, ಗಿಣಿ, ನಾಯಿ, ನರಿ ಜೊತೆ ಬಂದಿದ್ದೀರಲ್ಲ.
ಆ ದೇವರು ಎಲ್ರಿಗೂ ಸುಖ ಕೊಡೋ ಹಾಗೆ ಕೆಲವು ಕೊರತೆಗಳನ್ನು ಕೊಡ್ತಾನೆ. ಈಗ ನನ್ನ ವಿಷಯನೇ ತಗೊಳ್ಳಿ, ನನಗೆ ಐಶ್ವರ್ಯ ಕೊಟ್ಟ ನನ್ನವರು ಅಂತ ಯಾರನ್ನೂ ಕೊಡಲಿಲ್ಲ. ಆ ಕೊರತೆ ನನಗೆ ಇರಬಾರ್ದು ಅಂತಾನೆ ಈ ಜಾನಿ ರೋಸಿನ ನನ್ನ ಜೊತೆನೆ ಇಟ್ಕೊಂಡಿರ್ತೀನಿ. ನೋ ವರಿ ಸರ್, ಡೋಂಟ್ ಫಿಯರ್, ಐ ಆಮ್ ಹಿಯರ್. ನೋ ಇಂಗ್ಲಿಷ್ ಹಿಯರ್, ಪ್ಲೀಸ್ ಟೇಕ್ ಕೇರ್. ಸ್ಮಗ್ಲರ್ಸ್ನ ಹಿಡಿಬೇಕಾದ್ರೆ ಬರೀ ಚೆಕ್ ಪೋಸ್ಟ್ ಬೇಲಿ ಇದ್ರೆ ಮಾತ್ರ ಸಾಲದು, ಅವ್ರನ್ನ ಹಿಡಿಬೇಕು ಅನ್ನೋ ಛಲ ನಿಮ್ಮಲ್ಲಿರಬೇಕು. 24 ಗಂಟೆನೂ ನೀವು ಎಚ್ಚರವಾಗಿರ್ಬೇಕು. ಈ ವಾಕಿ ಟಾಕಿನ ನಿಮ್ಮ ಹತ್ರನೇ ಇಟ್ಕೊಡಿ, ನೀವ್ ಯಾವಾಗ ಬೇಕಾದ್ರೂ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅಕಸ್ಮಾತ್ ನಾನು ನಿಮ್ಗೆ ಸಿಕ್ತೇ ಹೋದ್ರೆ ಟೇಕ್ ದ ಸ್ಪಾಟ್ ಡಿಸಿಷನ್. ಡ್ಯಾಡೋ, ಹಾ ಏನಾದ್ನೋ ಏನಾದ್ನೋ ಅಂತ ಬಡ್ಕೋತಿದ್ಯಲ್ಲ, ಬಂದಿದಾನ ನೋಡು. ರಾಜಾ ಬಾಪ್ಪ ಬಾ, ನಿಂಗೆ 100 ವರ್ಷ ಆಯಸ್ಸು. ಮಾಮ, ಅಪ್ಪ ಮಗ ಇಬ್ರು ಸೇರ್ಕೊಂಡು ಒಟ್ಟಿಗೆ ಗುಂಡಾಗ್ತಾ ಇದಾರೆ. ಅಪ್ಪ ಅನ್ನೋನು ಮಕ್ಕಳನ್ನ ಒಳ್ಳೆದಾರಿ ತರೋದ್ ನೋಡ್ಬೇಕು, ಅದನ್ನು ಬಿಟ್ಬಿಟ್ಟು ಇದೆಲ್ಲ ಒಂದ್ ನಡವಳಿಕೆನಾ? ಬಾಯಿ ಮುಚ್ಚು ಬಡವ ರಾಸ್ಕಲ್. ಮಗು ಮನೇಲಿ ಕಾಲಿಡ್ತಿದ್ದ ಹಾಗೆ ಯಾಕ್ರೆ ಅವನತ್ರ ಜಗಳ ಆಡ್ತೀರಾ? ಇವನು ಮಗುನ, ಅವನು ಮುಖ ನೋಡು, ಒಳ್ಳೆ ಕರಡಿ ಇದ್ದಾಗಿದ್ದಾನೆ. ಡ್ಯಾಡು ನಿನಗೋಸ ಬೈನಾಕ್ಲಿರ್ತ ನಿನ್ನೆ ತಗೋ. ನನಗೆ ಹಾಕದು, ಆ ಕಾಡಲ್ಲಿರೋ ಹುಡುಗಿರೆಲ್ಲ ಸ್ನಾನ ಮಾಡ್ಬೇಕಾದ್ರೆ ಕದ್ದು ಕದ್ದು ನೋಡ್ತಿರ್ತೀಯಲ್ಲ, ಇದನ್ನ ಇಟ್ಕೊಂಡು ನೋಡು, ಬಹಳ ಹತ್ರದಲ್ಲಿ ಕಾಣಿಸ್ತಾರೆ. ಅಯ್ಯೋ ಬಡ್ಡಿ ಮಗನೇ, ನಿನಗೆ ಜನ್ಮ ಕೊಟ್ಟು ನನಗೇನು ಲಾಭ ಆಯ್ತು? ಇದುವರೆಗೂ 10 ಲಕ್ಷ ರೂಪಾಯಿ ನೀನು ಓದಕ್ಕೆ ಖರ್ಚು ಮಾಡಿದ್ದೀನಿ. 10 ಲಕ್ಷ ಏನ್ರಿ, 25 ಲಕ್ಷ ಆಗ್ಲಿ ಬಿಡಿ. ನಮ್ಮ ಅಣ್ಣನ ಒಬ್ಳೇ ಮಗಳನ್ನ ಇವನಿಗೆ ಕೊಟ್ಟು ಮದುವೆ ಮಾಡಿದ್ರೆ ಅವಳ ಆಸ್ತಿಗೆಲ್ಲ ಇವನ್ ತಾನೇ ವಾರಸದಾರ ಆಗ್ತಾನೆ. ಬಾಯಿ ಮುಚ್ಚ ಸಾಕು, ನಿನಗೇನಾದ್ರೂ ಬುದ್ಧಿಗಿದ್ದ ಇದೆಯಾ? ಹೋಗಿ ಹೋಗಿ ಈ ಕಮಂಗಿ ನನ್ನ ಮಗನಿಗೆ ಆ ದಂತದ ಬೊಂಬೆನ್ ಕೊಡೋದ? ಅವಳಿಗೆ ಏನಿದ್ರು ನಮ್ ಗೌತಮನೇ ಸರಿಯಾಗಿ ನೋಡಿ. ನಿಮ್ ಕಾನ್ಸಂಟ್ರೇಷನ್ ತಪ್ಪಿದ್ರೆ ಮಿಸ್ ಆಗೋದು ನಿಮ್ ಗುರಿ ಅಲ್ಲಮ್ಮ, ನನ್ ಪ್ರಾಣ. ಬೇಕಾದ್ರೆ ಈ ಕೋಳಿನ ಗೋಡೆ ಮೇಲೆ ಇಡ್ತೀನಿ, ನಿಮ್ ಗುರಿನ ಪರೀಕ್ಷೆ ಮಾಡ್ಕೊಳ್ಳಿ. ಅದೆಲ್ಲ ಆಗಲ್ಲ, ನಿನ್ ತಲೆ ಮೇಲೆ ಕೋಳಿ ಇರ್ಬೇಕು. ಬಿ ಸ್ಟಡಿ, ಬಿ ಸ್ಟಡಿ. ಏನಮ್ಮ ಇದು, ಗುರಿ ಇಟ್ಟ ಮೇಲೆ ಬಲಿ ತಗೊಳ್ಳೇಬೇಕು. ಕೋಳಿ ಸುಡ್ಲಿಲ್ಲ ಅಂದ್ರೆ ಅವನೇ ಸುಡುತ್ತಾನೆ. ಚೆನ್ನಾಗಿದೆ ಮಗಳಿಗೆ ನಿಮ್ಮ ಉಪದೇಶ. ಇವಳು ನನ್ನ ಮಗಳಲ್ಲ ಕಣೆ, ಮಗ. ಹಾಗಾದ್ರೆ ಒಂದು ಒಳ್ಳೆ ಹುಡುಗಿನ ನೋಡಿ ಅವಳಿಗೆ ಮದುವೆ ಮಾಡ್ಬಿಡಿ. ಮಮ್ಮಿ, ಒಂದಿನವಾದ್ರೂ ನೀನ್ ನನ್ ಬೈದಿದ್ರೆ ನಿಂಗೆ ಸಮಾಧಾನ ಇರಲ್ವಾ? ನೋಡ್ ಹೇಮ, ಹೆಣ್ಣು ಅಂದ್ರೆ ಸೀರೆ ಉಟ್ಕೊಂಡು ಕುಂಕುಮ ಇಟ್ಕೊಂಡು ಹೂ ಮುಡ್ಕೊಂಡು ಲಕ್ಷಣವಾಗಿರ್ಬೇಕು. ಈ ತರ ಬಟ್ಟೆ ಹಾಕೊಂಡು ಬಂದೂಕ ಹಿಡ್ಕೊಂಡು ಓಡಾಡ್ತಿರೋದು ನನ್ಗೇನ್ ಚೆನ್ನಾಗಿ ಕಾಣ್ತಿಲ್ಲ. ಊರಿಂದ ನಮ್ಮ ಅಣ್ಣನ ಮಕ್ಕಳು ಇಬ್ಬರನ್ನು ಬರಕ್ ಹೇಳ್ತೀನಿ, ಅವರಲ್ಲಿ ನಿನ್ಗೆ ಯಾರು ಇಷ್ಟನೋ ಅವ್ರನ್ನ ಮದುವೆ ಮಾಡ್ಕೋ. ಇನ್ಮೇಲಾದ್ರೂ ಹೇಳ್ತರ ನಡ್ಕೊಳಕ್ ಪ್ರಯತ್ನ ಪಡು. ಮಮ್ಮಿ, ನನ್ನ ನೋಡಕ್ಕೆ ಯಾರು ಇಲ್ಲಿಗೆ ಬರ್ಬೇಕಾಗಿಲ್ಲ, ನಾನೇ ಅಲ್ಲಿಗೆ ಹೋಗಿ ನನ್ನ ಲೈಫ್ ಪಾರ್ಟ್ನರ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಾನು ಅಲ್ಲಿಗೆ ಹೋದಾಗೂ ಆಗುತ್ತೆ, ನನಗೆ ಇಷ್ಟವಾದ ಬೇಟೆ ನಾಡ್ದಾಗೂ ಇರುತ್ತೆ. ಆಮೇಲೆ ಕರೆಕ್ಟ್ ಡ್ಯಾಡಿ, ಹೇಮಾ ನಿನಗೆ ಇಷ್ಟ ಬಂದ ಹಾಗೆ ಮಾಡು. ಓ ಗಾಡು, ನೀನೇ ನಮ್ಮ ಮಾವ ಡಾಡ್ರನ್ನ ನನಗೆ ಸಿಗೋ ಹಾಗೆ ಮಾಡಬೇಕು. ನಮ್ಮಪ್ಪ ಅವಳನ್ನ ಗೌತಮರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಇದ್ದಾನೆ. ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ನಿನಗೆ ಗೊತ್ತು. ನೋಡಪ್ಪ, ನೀನ್ ಇಷ್ಟ ಬಂದವಳ ಲಗ್ನ ಆಗ್ಬೇಕು ಅನ್ನೋದಾದ್ರೆ ನೀನು ಅವ್ರ ಹೆಸರೇಳಿ ಆ ಮರಕ್ಕೊಂದ್ ತಾಳಿ ಕಟ್ಟು. ಯಾರ ಹೆಸರೇಳಿ ತಾಳಿ ಕಟ್ತೀಯೋ ಆ ತಾಳಿ ಅವ್ರ ಕೊಳಗೆ ಸೇರುತ್ತೆ. ಹಾಗಾದ್ರೆ ನಾ ಈ ಮರ ಖಂಡಿತ ತಾಳಿ ಕಟ್ತೀನಿ. ಸರ್, ನಿಮ್ ಮನೆಗೆ ಒಂದ್ ಟೆಲಿಗ್ರಾಮ್ ಬಂದ. ಟೆಲಿಗ್ರಾಮ? ಅವನ ಕೊಬ್ಬು ತಾನಾಗೆ ಇಳಿಯುತ್ತೆ.
ಜೀಪ್ನ ಯಾರೋ ತಗೊಂಡು ಹೋಗ್ತಾ ಇದ್ದಾರೆ. ಆ ಜೀಪ್ ಹ್ಯಾಕ್ ಹೋಯ್ತೋ ಹಾಗೆ ಹಿಂದಕ್ಕೆ ಬರಬೇಕು. ಗೋ ಕಮಾನ್ ಗೋ. ಗುಡ್ ಮಾರ್ನಿಂಗ್ ನಂದೆ, ಜೀಪು ನಂದೆ, ಹೇಗಿದೆ? ಸ್ಟೇಷನ್ ಜೀಪ್ ತಂದನು, ಅಲ್ಲೇ ಕದರಕ್ಕೆ ಏನಾಗಿತ್ತು? ಕೋತಿ ಜೊತೆ ಆಟ ಆಡಕ್ ಹೋಗಿದ್ಯಾ? ಹೋಗ್ತೀನಿ ನೋಡು. ನಿನ್ನ ನಾಳೆಗೆ ನನ್ನ ಕೋತಿ ಬಾಲದಷ್ಟೇ ಬೆಳೀತಾ ಇದೆ. ನಮ್ಮ ಜಾನಿಗೆ ಏನಾದ್ರೂ ಕೋಪ ಬಂದ್ರೆ ನಾಳೆಗೆ ಯಾವ್ದು ಬಾಲ ಯಾವ್ದು ಅಂತ ಗೊತ್ತಾಗದೆ ಕಚ್ಚಾಕ್ಬಿಡುತ್ತೆ. ಹೇಳ್ಬಿಟ್ಟಿದೀನಿ, ಬಿ ಕೇರ್ಫುಲ್, ಹುಷಾರ್. ಮನೆಗ್ ಬಾ ಅಂಕಲ್, ಹೇಳಿ ನಿನ್ ಬಾಲ ಅದ್ರ ಬಾಲ ಕಂಬೈ ಡಕಟ್ ಮಾಡಿಸ್ತೀನಿ. ಏನಾಗ್ತೀಯ, ನನ್ನ ಮನೆ ಹತ್ರ ಬಿಡ್ತೀಯ ಇಲ್ಲ ಹೀಗೆ ತಲಹಟೆ ಮಾಡ್ತಿರ್ತೀಯ? ಮನೆ ಹತ್ರ ಯಾಕೆ, ಮನೆ ಒಳಗಡೆನೆ ಬಿಡ್ತೀನಿ. ಬಟ್ ಆನ್ ಒನ್ ಕಂಡೀಷನ್, ನೀನ್ ನನ್ನ ಹತ್ರ, ನನ್ನ ಜಾನಿ ಹತ್ರ, ಐ ಮೀನ್ ಕೋತಿ ಹತ್ರ ಕ್ಷಮಾಪಣೆ ಕೇಳಬೇಕು. ವಾಟ್? ಆಫ್ಟರ್ ಆಲ್ ದಿ ಡ್ರೈವರ್, ನಾನು ನಿನ್ನ ಹತ್ರ ಎಕ್ಸ್ಕ್ಯೂಸ್ ಕೇಳಬೇಕಾ? ನನ್ನ ಯಾರಂತ ಅನ್ಕೊಂಡೆ? ನಮ್ ಜಾನಿಗೆ ಸಿಸ್ಟರ್ ಅನ್ಕೊಂಡೆ. ಇವನು ಇಲ್ಲ ಅಯ್ಯೂ ಇಲ್ಲ, ನೀನ್ ಮನೆ ಸೇರ್ಬೇಕು ಅಂತಿದ್ರೆ ನಮ್ಮಿಬ್ಬರ ಹತ್ರ ಕ್ಷಮಾಪಣೆ ಕೇಳಲೇಬೇಕು. ನಿನ್ನಂಥವ್ರಿಗೆಲ್ಲ ಹೆದರ್ತೀನಿ ಅನ್ಕೊಂಡ್ಯಾ? ಈ ಡಬ್ಬಾ ಜಿಪ್ ನಲ್ಲಿ ನನ್ ಕರ್ಕೊಂಡು ಹೋಗದೆ ಇದ್ರೆ ನನ್ಗೆ ದಾರಿ ಗೊತ್ತಾಗಲ್ಲ ಅನ್ಕೊಂಡ್ಯಾ? ಐ ಕ್ಯಾನ್ ಗೋ ಬೈ ವಾಕ್, ಬೆಟರ್ ಯು ಮೈಂಡ್ ಇಟ್. ಮೇಡಮ್, ಈ ಕಾಡಿನ ವಿಷಯ ನಿಮ್ಗೆ ಗೊತ್ತಿಲ್ಲ, ಇಲ್ಲಿರೋ ಹುಲಿಗಳಿಗೆ ಹಿಂದ್ಗಡೆ ತಲೆ ಮುಂದ್ಗಡೆ ಬಾಲ ಇರುತ್ತೆ. ನಗ್ಬೇಡಿ ನಗ್ಬೇಡಿ, ಇಲ್ಲಿ ಓಡಾಡೋ ಸಿಂಹ, ಚಿರತೆ, ಹುಲಿ ಎಲ್ಲಾ ತಕ್ಕೂ ಜಿಂಕೆ ಮಾಂಸ ಅಂತಂದ್ರೆ ಬಹಳ ಇಷ್ಟ. ಅದರಲ್ಲೂ ಬಂಗಾರ ಜಿಂಕೆ ನೋಡ್ಬಿಟ್ರೆ ನಿಮ್ಮಂಥವ್ರನ್ನ ಖಂಡಿತ ಬಿಡೋದಿಲ್ಲ, ಬಿಡೋದಿಲ್ಲ, ಬಿಡೋದೇ ಇಲ್ಲ. ಬಿ ಕೇರ್ಫುಲ್. ಬಟ್ ಐ ಡೋ ಕೇರ್, ಐ ವಾಂಟ್ ಟು ಟೇಕ್ ಕೇರ್. ಹಲೋ, ಎಕ್ಸ್ಕ್ಯೂಸ್ ಮೀ, ನಮ್ಮ ಅವ ಡಾಕ್ಟರ್ ನೀವೇನಾ? ನೀನು ಪುಣ್ಯಕೋಟೆ ಅಂಕಲ್ ಮನೇಲಿ? ಅಯ್ಯೋ, ನಾನು ಅವ್ರ ಜ್ಯೇಷ್ಠ ಪುತ್ರ. ನೇಮ್ ರಾಜ, 12th PUC. 12th PUC? ಫಸ್ಟ್ PUC ಕೇಳಿದೀನಿ, ಸೆಕೆಂಡ್ PUC ಕೇಳಿದೀನಿ, ಅದ್ಯಾವುದು 12th PUC? ಮಾಸ್ ಸೆಪ್ಟೆಂಬರ್, ಮಾಸ್ ಸೆಪ್ಟೆಂಬರ್, ಮಾಸ್ ಸೆಪ್ಟೆಂಬರ್. ಗೊತ್ತಾಯ್ತು ಮಾವ, ನಾನೇ ಹೇಮಾ. ಓ ಮೈ ಮಾವ ಡಾಕ್ಟರ್, ಸಾರಿ, ಎಮೋಷನ್ ಕಂಟ್ರೋಲ್ ಮಾಡ್ಕೊಳಕ್ ಆಗ್ಲಿಲ್ಲ. ದಟ್ಸ್ ಆಲ್ ರೈಟ್ ಮಾವ, ಬಾಯ್ಲಿ. ಯಾರು ಇವನಿಗೆ ಡ್ರೈವರ್ ಕೆಲಸ ಕೊಟ್ಟಿದ್ದು? ಅದು ಅವ್ರ ಓನರ್ನೇ ಕೇಳ್ಬೇಕು, ಯಾಕಂದ್ರೆ ಅವ್ನು ನಮ್ಮ ಡ್ರೈವರ್ ಅಲ್ಲ. ಅದಕ್ಕೆ ಅವನಿಗೆ ಇಷ್ಟೊಂದು ಕೊಬ್ಬ ಮಾವ? ನನ್ ಮೇಲೆ ನಿಜವಾಗ್ಲು ಇಷ್ಟ ಇದ್ರೆ ನನ್ನ ಗಲಾಟೆ ಮಾಡ್ದಿ ಅವನಿಗೆ, ಸರಿಯಾಗಿ ಬುದ್ಧಿ ಕಲ್ಸು. ತಪ್ಪು ಯಾರೇ ಮಾಡ್ಲಿ ಒಂದ್ಸರಿ ಕ್ಷಮಿಸ್ಬೇಕು, ನಾನ್ ಇನ್ ಕ್ಷಮಿಸಿದ್ರಿ. ಗೋ ನಾನು, ನನಗೋಸ್ಕರ ಅಟ್ಲೀಸ್ಟ್ ಒಂದೇಟಾದ್ರೂ ಅವನ್ನ ಹೊಡಿಲೇಬೇಕು. ಏನಾಯ್ತು? ಛೇ, ಹೋಗಿ ಹೋಗಿ, ಒಬ್ಬ ಡ್ರೈವರ್ನ ನಾನು ಹೊಡಿಯೋದೆ ಅದ್ ನನಗೆ ಇನ್ಸಲ್ಟ್, ಅವ್ರ ಓನರ್ ಹೊಡೆದ್ರೇನೆ ನನಗೂ ಮರ್ಯಾದೆ. ಹಾಗಾದ್ರೆ ಇವನ್ ಯಾರು ಹೊಡಿಯೋದು? ನಮ್ ಡ್ರೈವರ್. ಎಕ್ಸ್ಕ್ಯೂಸ್ ಮೀ, ನಿಮ್ ಓನರ್ನ ಸ್ವಲ್ಪ ಕಳ್ಸಿಕೊಡಿ, ನಾನೊಂದ್ ಎರಡ್ ಏಟ್ ಹೊಡಿಬೇಕು, ಆಮೇಲೆ ನಮ್ ಡ್ರೈವರ್ನ ಕಳ್ಸಿಕೊಡ್ತೀನಿ, ಅವನ ಹತ್ರ ಎರಡ್ ಏಟ್ ತಿನ್ಬಿಡಿ. ಅವ್ರವ್ರ ಲೆವೆಲ್ ನೋಡ್ಕೊಂಡು ಹೊಡೆದಾಡೋದೆ ಅವ್ರವ್ರ ಮರ್ಯಾದೆ, ಏನಂತೀರಾ? ನಿನ್ನ ದೃಷ್ಟಿನಲ್ಲಿ ಡ್ರೈವರು ಓನರ್ ಅಂತ ಭೇದಭಾವ ಇರಬಹುದು, ಆದ್ರೆ ನನ್ನ ದೃಷ್ಟಿನಲ್ಲಿ ಯಾರು ಡ್ರೈವ್ ಮಾಡ್ತಾರೋ ಅವರೇ ಡ್ರೈವರ್, ಅವರೇ ಓನರ್. ಈಗ ನೀನ್ ಡ್ರೈವರ್ ಆಗಿ ಬರ್ತೀಯಾ, ಓನರ್ ಆಗಿ ಬರ್ತೀಯಾ? ಸರ್, ನನಗೋಸ್ಕರ, ನನ್ನ ಪ್ರೇಮಕ್ಕೋಸ್ಕರ ಒಂದೇ ಒಂದು ಏಟ್ ಹೊಡೆಸ್ಕೊಳ್ಳಿ ಸರ್. ಮಗು, ಕೆಳಗಡೆ ಬಿಡ್ದೇನೆ ಸೈಕಲ್ ಕಲ್ತ್ಕೊಳಕಾಗತ್ತ? ಏಟು ತಿಂದೇನೆ ಪ್ರೀತಿ ಮಾಡೋಕಾಗತ್ತ? ಹೇಮಾ, ಬಿಸ್ಲಲ್ಲಿ ಬಹಳ ದಣಿದು ಬಂದಿದ್ಯಾ, ಹೋಗ್ ರೆಸ್ಟ್ ತಗೊಮ್ಮ. ಜಾನಕಿ, ನಮ್ಮ ಮನೆ ಸೊಸೆನ ಹೂವನಾಗ ನೋಡ್ಕೋಬೇಕು. ಡ್ಯಾಡು, ಈ ಕಾಡಲ್ಲಿ ಹೂ ಜಾಸ್ತಿ ಸಿಗೋದಿಲ್ಲ, ಅದಕ್ಕೆ ಎಲೆ ತರ ನೋಡ್ಕೊಳ್ಳೋಣ. ಹೇಮಾ, ಈ ಅಪ್ಪ ಮಕ್ಕಳ ಮಾತಿಗೇನು ಕಡಿಮೆ ಇಲ್ಲ, ನೀನ್ ಬಾಮ್ಮ. ಡ್ಯಾಡು,
ರೈಲ್ವೆ ಸ್ಟೇಷನ್ ಇಂದ ಕರ್ಕೊಂಬಂದಿಯಲ್ಲ ಅಷ್ಟು ಸಾಕು, ಮುಚ್ಕೊಂಡು ಕೂತ್ಕೋ.